ಸಮಸ್ಯೆ ಅಂದರೆ ನೀವು ಫಸ್ಟ್ ಟೈಮ್ ಮಾಡಬೇಕಿತ್ತು, ಯಾಕಂದರೆ ನಾವು ಎಸ್ ಎಲ್ ಸಿ 25% ಸಹ ಪ್ರಿಪೇರ್ ಆಗಿದ್ದೀವಿ. ನೆಕ್ಸ್ಟ್ ಮಂತ್ ನಮಗೆ ಎಫ್ ಎ 1 ಟೆಸ್ಟ್ ಸಹ ಇದೆ, ಯಾಕಂದರೆ ಟೀಚರ್ಸ್ ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ಫುಲ್ ಎಫ್ ಎ 1 ಎಸ್ ಎಲ್ ಸಿ ಅದರಿಂದ ನಮಗೂ ಬದಲಾವಣೆ ಅಂದರೆ ಕಷ್ಟ ಆಗುತ್ತದೆ. ನಾವು 25% ಪ್ರಿಪೇರ್ ಆಗಿದ್ದರಿಂದ 12 ಸ್ಟೂಡೆಂಟ್ಸ್ಗೆ ಸಿಲೆಬಸ್ ಚೇಂಜ್ ಮಾಡಿದರೆ ಅವರಿಗೂ ಕಷ್ಟ ಆಗುತ್ತೆ, ಯಾಕಂದರೆ ಕ್ಲೇವರ್ ಇರೋರಿಗೂ ಕಷ್ಟ ಆಗುತ್ತೆ, ಸ್ಟೇಟ್ ಪ್ರಿಪೇರ್ ಆಗೋದಕ್ಕೆ ಕಷ್ಟ ಇರುತ್ತೆ. ಅದರಿಂದ ನೆಕ್ಸ್ಟ್ ವರ್ಷ ಮಾಡಿದರೆ ಫಸ್ಟಿಂದ ಅವ್ರು ಸಿಲೆಬಸ್ಸು ಕಲಿತಾರೆ. ಈಗ ಸಡನ್ನಾಗಿ ಮಾಡಿದರೆ ಸ್ಟೇಟು ಸಿಲೆಬಸ್ಸು ನೆಕ್ಸ್ಟ್ ಸಿಲೆಬಸ್ ಎಲ್ಲ ಮಿಕ್ಸ್ ಆಗುತ್ತೆ, ಅವ್ರಿಗೆ ಫುಲ್ ಟೆನ್ಷನ್ನು, ಲೈಕ್ ಪ್ಯಾನಿಕ್ ಆಗ್ತಾರೆ ಎಲ್ಲದಕ್ಕೂ. ಈಗ ಈ ವರ್ಷ ಸಿಲೆಬಸ್ ಚೇಂಜ್ ಮಾಡೋದಕ್ಕೆ ನಮಗೆ ತೊಂದರೆ ಆಗುತ್ತದೆ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. ಈಗ ಸಿಲೆಬಸ್ ಸಡನ್ನಾಗಿ ಚೇಂಜ್ ಮಾಡಿದರೆ ಎಲ್ಲ ಮಕ್ಕಳಿಗೂ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಆಲ್ರೆಡಿ ನಾವು ಶುರು ಮಾಡಿ 1 ತಿಂಗಳಾಗೋಯಿತು. ಆಲ್ರೆಡಿ ಅವ್ರಿಗೆ ಲೆಸನ್ಸ್ ಎಲ್ಲ ಆಗಿದೆ, ನೋಟ್ಸ್ ಎಲ್ಲ ಆಗಿದೆ, ಟೀಚರ್ಸು ಎಲ್ಲ ಪಾಠ ಎಲ್ಲ ಮಾಡಿರೋದ್ರಿಂದ ಈಗ ಮುಂದಿನ ತಿಂಗಳು ಜುಲೈ 3 ತಾರೀಕಿಂದ ಎಫ್ ಎ 1 ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದರಿಂದ ಮಕ್ಕಳೆಲ್ಲ ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ. ಈಗ ಸಡನ್ನಾಗಿ ಇವರು ಚೇಂಜ್ ಮಾಡಿದರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ, ಅದರಿಂದ ಅದು ಮಾಡುವುದು ಬೇಡ. ಈಗ ಸದ್ಯಕ್ಕಂತೂ ಮಾಡಲೇಬಾರ್ದು, ಅವರು ಏನಿದ್ರೂ ಮುಂದಿನ ವರ್ಷ ಮಾಡಬೇಕು. ಮುಂದಿನ ವರ್ಷ ಮಾಡುವಂಥದ್ರಲ್ಲಿದ್ದರೂ ಅವ್ರೇನಿದ್ರು ಮಾರ್ಚಲ್ಲೇ ಡಿಸಿಷನ್ ತೊಗೊಂಡು ಹಾಲಿಡೇಸಲ್ಲೇ ತೀರ್ಮಾನ ತೊಗೊಂಡು ನೆಕ್ಸ್ಟು ಓಪನಿಂಗ್ ಅಷ್ಟರಲ್ಲಿ ಅವರಿಗೆ ಎಲ್ಲರಿಗೂ ಗೊತ್ತಾಗಬೇಕು ಈಗ ಸಿಲೆಬಸ್ಸು ಚೇಂಜ್ ಆಗಿದೆ ಅನ್ನೋದು ಮಾಡಿದರೆ ಅದು ತುಂಬ ಒಳ್ಳೆಯದು ಕಾಣಿಸ್ತದೆ. ಈಗಂತೂ ಸದ್ಯಕ್ಕೆ ಮಾಡೋದೇ ಬೇಡ, ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ, ಅವ್ರಿಗೂ ತುಂಬ ಕಷ್ಟ ಆಗಿ ಈಗ ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ. ಸಡನ್ನಾಗಿ ಮತ್ತೆ ಬುಕ್ಸ್ ಬೇರೆ ಪರ್ಚೇಸ್ ಮಾಡಬೇಕು ಒಂದು ಕಡೆ, ಮತ್ತು ಅವರು ಪೇರೆಂಟ್ಸನ್ನು ಕೇಳ್ತಾರೆ ಬಂದು ಬಂದು ಈಗ ನಮ್ಮನ್ನೇ ಕೇಳೋದು, ಮ್ಯಾನೇಜ್ಮೆಂಟ್ನೇ ಕೇಳೋದು. ಹಾಗಾದರೆ ನೀವು ಮೊದಲೇ ಅದನ್ನೇ ಕೊಡ್ಬೋದಾಗಿತ್ತಲ್ಲ, ಅದನ್ನೇ ಮಾಡ್ಬೋದಾಗಿತ್ತಲ್ಲ ಅಂತ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೂ ಕಷ್ಟ ಆಗುತ್ತೆ ಒಂದು ಕಡೆಗೆ. ಅದರಿಂದ ಈಗ ಆಲ್ರೆಡಿ 1 ತಿಂಗಳು ಆಗಿರೋದ್ರಿಂದ ಅವರು ಯಾವುದೇ ರೀತಿಯಲ್ಲಿ ಮಾಡಬಾರದು, ಚೇಂಜ್ ಮಾಡಬಾರ್ದು. ಏನು ಮಾಡೋದಿದ್ರೂ ಮುಂದಿನ ವರ್ಷ ಮಾಡಬೇಕು. ಇವಾಗ ಸಡನ್ನಾಗಿ ಸಿಲೆಬಸ್ ಕಷ್ಟ ಆಗುತ್ತೆ, ನೆಕ್ಸ್ಟ್ ತಿಂಗಳು ಎಫ್ ಎ 1 ಕಷ್ಟ ಇದೆ. ಎಲ್ಲ ಓದ್ಕೊಳಕ್ಕೆಲ್ಲ ಇವಾಗ ಪ್ರಿಪೇರ್ ಆಗಿದ್ದೀವಿ, ಆಮೇಲೆ ಅದರಿಂದ ಕಷ್ಟ ಆಗುತ್ತೆ ಸ್ವಲ್ಪ. ಓಕೆ, ಸೊ ಇವಾಗ ತಕ್ಷಣ ಚೇಂಜ್ ಮಾಡಿದ್ರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು ಅವರು ನೆಕ್ಸ್ಟ್ ಇಯರ್ ಚೇಂಜ್ ಮಾಡಲಿಕ್ಕೆ? ಏನಾದ್ರು ಈಗ ಸಡನ್ನಾಗಿ ಚೇಂಜ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ, ಯಾಕಂದರೆ ಅವ್ರು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಅದು ಸಿಲೆಬಸ್ ಎಲ್ಲ ನೋಡಿದ್ದಾರೆ, ನಾವು ಪಾಠ ಮಾಡಿರ್ತೀವಿ ಎಷ್ಟೋ ಸಾರಿಗಳು, ಆಲ್ರೆಡಿ ಎಫ್ ಎ 1 ಟೆಸ್ಟು ಕೂಡ ಶುರು ಆಗೋಕ್ಕೆ ಮಾಡ್ತಾ ಇದ್ದಾರೆ. ಸೊ ಸಡನ್ನಾಗಿ ಮಾಡ್ತಿರೋದು ತಪ್ಪಾಗುತ್ತೆ. ನಮ್ಮ ಶಾಲೆ ಶುರುವಾಗಿ ಆಗಲೇ 1 ತಿಂಗಳು ಮೇಲಾಯಿತು, ಸುಮಾರು ಸಬ್ಜೆಕ್ಟ್ಸ್ ಎಲ್ಲ ಪೋರ್ಷನ್ಸ್ ಎಲ್ಲ ಹಾಕ್ತಾ ಇದೆ. ಹಿಂಗೆ ಆಗಿರುವಾಗ ಇವರು ಒಂದು ಪಠ್ಯಪುಸ್ತಕಗಳ ಬದಲಾವಣೆ ಇದ್ದೇ ಆಗಿದ್ದರೆ ಇವರು ಮಾರ್ಚಲ್ಲೇ ಹೋದ ವರ್ಷನೇ ತಿಳಿಸ್ಬೇಕಿತ್ತು, ಆವಾಗ ಪೇರೆಂಟ್ಸ್ಗೆ ಕೂಡ ಒಂದು ಅನುಕೂಲ ಆಗ್ತಿತ್ತು, ಹೌದು ನಮಗೆ ಪಠ್ಯಪುಸ್ತಕಗಳ ಬದಲಾವಣೆ ಇದೆ, ಅದನ್ನು ತೊಗೊಳ್ಬೇಕಾದ್ರೆ ಅದನ್ನೇ ತೊಗೊಳ್ಳೋಣ ಅಂತ ಕೂತಿದ್ರು. ಆದರೆ ಇವಾಗ ಆಗಲೇ ಎಲ್ಲ ಅಂದರೆ 100% ಎಲ್ಲರೂ ಬುಕ್ಸ್ ತೊಗೊಂಡು ಆಯಿತು, ಮತ್ತು ಪುನಃ ಅದರ ಒಂದು ಸ್ಥಾನವನ್ನು ತುಂಬಬೇಕು, ಅದ್ರ ಬೆಲೆ ಕಟ್ಕೊಡ್ಬೇಕು ಅಂದರೆ ಅವರಿಗೆ ಒಂದು ಸಲ ತೊಗೊಳ್ಳೋದೇ ಕಷ್ಟ, ಮತ್ತೆ ಅದನ್ನು ರೀಫಂಡ್ ಮಾಡಿ ಅಂದರೆ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅದು ಒಂದು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಮಕ್ಕಳು ಕೂಡ ಎಫ್ ಎ 1 ಟೆಸ್ಟ್ ಇರೋದ್ರಿಂದ ಅವರು ಕೂಡ ಆಗಲೇ ಪ್ರಿಪೇರ್ ಆಗಿದ್ದಾರೆ. ನಾವು ಇಷ್ಟು ಕಷ್ಟಪಟ್ಟು ಸ್ಪೆಷಲ್ ಕ್ಲಾಸ್ ಎಲ್ಲ ತೊಗೊಂಡು ಮಾಡಿ ಅದು ಏನು ಪ್ರಯೋಜನಕ್ಕೆ ಬಂತು? ಇವರು ಮಾಡೋದೇ ಆಗಿದ್ದರೆ ಆ ಒಂದು ಮಾರ್ಚಿನಲ್ಲಿ ತಿಳಿಸ್ಲಿ, ಅದನ್ನು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಆದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ಮಕ್ಕಳ ಪರವಾಗಿ ಈ ಒಂದು ವರ್ಷ ಬೇಡ ಈ ಬದಲಾವಣೆ, ಎಲ್ಲರ ಒಂದು ಹಿತೋಪದೇಶದಿಂದ ಮುಂದಿನ ವರ್ಷ ಈ ಒಂದು ಬದಲಾವಣೆಯನ್ನು ಮಾಡಿ ಅಂತ ತಮ್ಮಲ್ಲಿ ಈ ಮೂಲಕ ನಾನು ಪೂರ್ವಕವಾಗಿ ಕೇಳ್ಕೊಳ್ತೀನಿ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.